दर्शन के मत पोलिस कस्टडी ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಒಂಬತ್ತು ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಈ ವೇಳೆ ಆರೋಪಿಗಳು ಹಾಗೂ ಪೊಲೀಸರ ಪರ ವಕೀಲರ ವಾದವನ್ನು ಆಲಿಸಿದ ನ್ಯಾಯಾಲಯ ಹೆಚ್ಚಿನ ವಿಚಾರಣೆ ನಡೆಸುವ ಸಂಬಂಧ ಮತ್ತೆ ಐದು ದಿನಗಳ ಕಾಲ ಮತ್ತೆ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಕೋರ್ಟ್ಗೆ ಆರೋಪಿಗಳು ಹಾಜರಾದ ಮೇಲೆ ಜಡ್ಜ್ ಮೊದಲಿಗೆ ನಟ ದರ್ಶನ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಕಸ್ಟಡಿಯಲ್ಲಿ ತೊಂದರೆ ಆಯ್ತಾ ಅಂತ ಕೇಳಿದ್ದಾರೆ ಇದಕ್ಕೆ ದರ್ಶನ್ ಅವರು ಇಲ್ಲ ಅಂತ ಉತ್ತರವನ್ನ ನೀಡಿದ್ದಾರೆ ಇದೇ ವೇಳೆ ಪವಿತ್ರ ಗೌಡ ಅವರಿಗೂ ಕಸ್ಟಡಿಯಲ್ಲಿ ನಿಮಗೆ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳಿದ್ದಾರೆ ಆಗ ಪವಿತ್ರ ಗೌಡ ಅವರು ಅಂತದೇನು ತೊಂದರೆ ಆಗಿಲ್ಲ ಅಂತ ಉತ್ತರವನ್ನ ನೀಡಿದ್ದಾರೆ ನ್ಯಾಯಾಧೀಶರು ಪ್ರಶ್ನೆ ಕೇಳುವಾಗ ಪವಿತ್ರ ಗೌಡ ಅವರು ಕಣ್ಣೀರನ್ನ ಹಾಕಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳು ರೇಣುಕಾಸ್ವಾಮಿ ಅವರನ್ನ ಕರೆಂಟ್ ಶಾಕ್ ಅನ್ನ ಕೊಟ್ಟು ಹತ್ಯೆ ಮಾಡಿದ್ದಾರೆ ಹೀಗಾಗಿ ಎಲೆಕ್ಟ್ರಿಕಲ್ ಡಿವೈಸ್ ಅನ್ನ ವಶಕ್ಕೆ ಪಡೆಯಬೇಕು ಕೊಲೆಯಾದ ನಂತರ ಆರೋಪಿಗಳು ಮೈಸೂರಿನಲ್ಲಿ ಇದ್ರು ಹೀಗಾಗಿ ಮೈಸೂರಿನಲ್ಲೂ ಕೂಡ ಮಹಜರು ಮಾಡಬೇಕಾಗಿದೆ ಆರೋಪಿಗಳ ಹೇಳಿಕೆ ಆಗ್ತಾ ಇದೆ ಅದಕ್ಕೆ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ವಕೀಲರು ಮನವಿಯನ್ನ ಮಾಡಿದ್ದಾರೆ ಈ ಕೊಲೆ ಕೇಸ್ ಸಂಬಂಧ ಸಾಂದರ್ಭಿಕ ಸಾಕ್ಷಿಗಳನ್ನ ಮ್ಯಾಚ್ ಮಾಡಬೇಕಾಗಿದೆ ಈ ಕೃತ್ಯದಲ್ಲಿ ಸಾಕ್ಷಿ ನಾಶ ಯತ್ನ ನಡೆದಿದೆ ಮೃತ ದೇಹ ಎಸೆಯಲು ಡೀಲ್ ಆಗಿದೆ ಮೂವತ್ತು ಲಕ್ಷ ದರ್ಶನ್ ಡೀಲ್ ಅನ್ನ ನೀಡಿದ್ದಾರೆ ಅದರ ರಿಕವರಿ ಸಹ ಮಾಡಬೇಕಾಗಿದೆ ಲಕ್ಷ ಲಕ್ಷ ಹಣವನ್ನ ವಿವಿಧ ಆರೋಪಿಗಳಿಂದ ಸೀಸ್ ಮಾಡಲಾಗಿದೆ ಅಲ್ಲದೆ ಪ್ರಕರಣವನ್ನ ಮುಚ್ಚಿ ಹಾಕಲು ದೊಡ್ಡ ಸಂಚನ ನಡೆಸಲಾಗಿದೆ ಸಾಕ್ಷಿ ನಾಶ ಮಾಡಲು ಆರೋಪಿಗಳಿಂದ ಸಂಚು ಮಾಡಲಾಗಿದೆ ಅದಕ್ಕೆ ಸ್ಥಳ ಮಹಜರು ವೇಳೆ ಅನೇಕ ಸಾಕ್ಷಿಗಳು ಲಭ್ಯವಾಗಿದೆ ಆರೋಪಿಗಳು ಕೃತ್ಯದ ಬಗ್ಗೆ ಸ್ವತಃ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ವಾದವನ್ನ ಮಂಡಿಸಿದ್ದಾರೆ